ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜವಾರಿ ಕಟ್ಟೆ ಯೂಟ್ಯೂಬ್ ಚಾನಲ್. ಸೊ ಮತ್ತೊಂದು ಸಭೆಗೆ ಸ್ವಾಗತ. ಸೊ ಇವತ್ತಿನ ದಿವಸಗಳಿಗೆ ಏನಪ್ಪ ಅಂದ್ರೆ ಕಬ್ಬ ಹಚ್ಚಿದ್ವು, ಬೆಳಗ್ಗೆಯಿಂದ ಕಬ್ಬ ಹಚ್ಚಿದ್ವು ನಮ್ಮ ಹೊಲದಾಗ. ಸೊ ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ತೋರಿಸ್ದಂಗೆ ಏನಪ್ಪ ಅಂದ್ರೆ ಹಾಸಲ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದು. ಸೊ ಅದನ್ನ ತೆಗೆದಿಗೆ ಏನಪ್ಪ ಅಂದ್ರೆ ಕಬ್ಬ ಹಚ್ಚಿದ್ವು ನಮಗೆ. ಸದ್ಯದ ಕಬ್ಬ ಹಚ್ಚಿದ್ವು ಹೇಳ್ಬೇಕಂದ್ರೆ, ಸೊ ಏನಪ್ಪ ಅಂದ್ರೆ ಎಲ್ಲ ಕಡ್ದು ಬಿಟ್ಟಿವೀಗ, ಕಬ್ಬ ಕಡ್ದು ಹೋದ್ಮೇಲೆ ಇಟ್ಟದ್ದು. ಬಟ್ ಏನಪ್ಪ ಅಂದ್ರೆ ಕರೆಂಟ್ ಹೋಗಿದಾವ, ಲೈಟ್ ಇಲ್ಲ. ಲೈಟ್ ಇಲ್ಲದ ಕಾರಣ ಏನು ಪಾತ್ರ ಎಲ್ಲ ಹಂಗೆ ನಿಂತ್ಬಿಡುತ್ತೆ. ಸಣ್ಣಂಗೆ ಮ್ಯಾಲೆ ಮಳೆ ಐತಿ, ಜಿಟಿ ಜಿಟಿ ಮಳೆ ಐತಿ, ಹಂಗೇನು ಭಾಳ ಇಲ್ಲ, ಸ್ವಲ್ಪ ಐತಿ. ಸೊ ಇಲ್ಲ ಐತೆ ನೋಡ್ರಿ, ತೋರಿಸ್ತೀನಿ. ಇದೆಲ್ಲ ಕಬ್ಬ ಹಿಂಡ್ಕದಕ್ಕೆ ಕಡ್ದೀವಿ. ಸೊ ಏನು ಪಾತ್ರ ಇನ್ನು ಇದನ್ನ ತುಳಿಬೇಕಾಗೈತಿ. ತುಳಿಬೇಕಂದ್ರೆ ನೀರು ಬೇಕು. ನೀರು ಬೇಕಾದ್ರೆ ಮೋಟ್ರ್ ಚಲೋ ಆಗ್ಬೇಕಾದ್ರೆ ಕರೆಂಟ್ ಬೇಕು. ಕರೆಂಟ ಇಲ್ಲ ಯಾವ ಈ ರೀತಿಯಾಗಿ ನೋಡ್ರಿ. ಇಲ್ಲಿಂದ ಅಲ್ಲಿ ಕಂಬ ಕಾಣಾಯ್ತಲ್ಲ, ಆ ಕಂಬಿನ ಮಟ್ಟ ಅಲ್ಲಿ ಮಟ್ಟ ದಾಂಡಿ ಕಾಣಾಯ್ತಲ್ಲ ಅಲ್ಲಿ ಮಟ್ಟ ಈಗ ಕಡ್ದು ಇಟ್ಟಿವಿ ಇನ್ಕತಕ. ಸೊ ಇನ್ಕತಕ ಕಡ್ದೀವು. ನಿಮ್ಗೆ ಒಂದು ವಿಷಯ ಹೇಳ್ಬೇಕೇನಪ್ಪ ಅಂದ್ರೆ, ಇನ್ಕತಕ ಎಲ್ಲ ವಿಡಿಯೋ ಮಾಡಿದ್ದೀನಿ, ಬಟ್ ಆಡಿಯೋನೂ ರೆಕಾರ್ಡ್ ಆಗಿಲ್ಲ. ಸೊ ಅದೊಂದು ದೊಡ್ಡ ಇಶ್ಯೂ ಆಗಿಬಿಟ್ಟತಿ. ಅದ್ರ ಸಂಬಂಧ ಭಾಳ ರೀಶೂಟ್ ಮಾಡತ್ತೀನಿ ಇದನ್ನ. ಆಡಿಯೋನು ಅದು ಆಡಿಯೋನೂ ತೊಗೊಂಡಿಲ್ಲಾಗಿತ್ತು. ಅದ್ರ ಸಂಬಂಧ ಏನಪ್ಪ ಅಂದ್ರೆ ಭಾಳ ರೀಶೂಟ್ ಮಾಡತ್ತೀನಿ ಇದನ್ನ ನಿಮ್ಮ ಸಂಬಂಧ. ಸೊ ಈಗ ಏನು ಮಾಡ್ತಿರಲ್ಲ, ಇಲ್ಲಿಂದ ಹಿಡ್ಕೊಂಡು ಏನು ಅಲಿತ್ಕಾಯ ಇದ್ಲ, ಇದು ಕಂಪ್ಲೀಟ್ ಆಗಿದೆ ಏನಪ್ಪ ಅಂದ್ರೆ ಅದು ಒಂದು ಎಕರೆ ಹೊಲ ಐತಿ. ಒಂದು ಎಕರೆ ಕಂಪ್ಲೀಟ್ ಇಲ್ಲ, ಒಂದು 35-36 ಗುಂಟೆ ಆಗ್ಬೋದು. ಸೊ ಇದೇನಪ್ಪ ಅಂದ್ರೆ ಒಂದು ಎಕರೆಗೆ 2 ಟನ್ ಕಬ್ಬು ಐತೆ, ಬೀಜ ಐತೆ ನಮ್ಗೆ ಈ ರೀತಿ. ಇದು 910 ಬೀಜ ಅಂತೇಳಿ ಈ ರೀತಿಯಾಗಿ ಇಷ್ಟು ದಟ್ಟ ದಫ ಬರುತ್ತೆ. ಸೊ ಏನಪ್ಪ ಅಂದ್ರೆ ಫಸ್ಟ್ ಏನು ಮಾಡಿದಪ್ಪ ಅಂದ್ರೆ ಇದನ್ನ 4 ಫುಟ್ಟಿನ ಸಾಲ ಇವೆ. 4 ಫುಟ್ಟಿನ ಸಾಲೊಳಗೆ ಈ ರೀತಿ ಕಬ್ಬನ ಮ್ಯಾಲೆ ಅಕ್ಕಂಡು ಇಟ್ಕೋತೋಗಿದ್ವಿ. ಅದಾದ ನಂತರ ಅದೇನಪ್ಪ ಅಂದ್ರೆ ಅಲ್ಲೇ ಕಟ್ ಮಾಡಿದ್ವಿ ಇವತ್ತೆಲ್ಲ. ಕಟ್ ಮಾಡಿದ ನಂತರ ಈಗೇನು ಅಲ್ಲಿ ಆಚ ಕಡೆಯಿಂದ ತುಳ್ಕೊತ್ ಬರತ್ತಿದ್ರು ಕಬ್ಬನ. ಸೊ ತುಳ್ಕೊತ್ ಬರೋ ಏನಾಗಿತ್ತು ಪಾತ್ರ ಕರೆಂಟ್ ಹೋಗಿಬಿಟ್ಟವ ಲೈಟ. ಸೊ ಹಂಗಾಗಿ ಎಲ್ಲ ಇದೇ ನಿಂತ್ಬಿಡತ್ತಿ, ಲೈನ್ ಎಲ್ಲ ಫಾಲ್ಟ್ ಆಗೈತಿ. ಹಿಂಗಾಗಿ ಎಲ್ಲ ಇದೇ ನಿಂತ್ಬಿಡತ್ತಿ. ಅದರ ಸಲುವಾಗಿ ನೋಡ್ರಿ, ಟೋಟಲ್ 2 ಟನ್ ಬೀಜ ಐತೆವ ಇದನ್ನ ಈ ಒಂದು ಎಕರೆಗೆ. ಒಂದು ಎಕರೆನೂ ಇಲ್ಲ, ಕಂಪ್ಲೀಟ್ ಆಗಿದೆ. ಒಂದು 35-36 ಗುಂಟೆ ಆಗಿದೆ. ಇನ್ನೂ ಬೀಜ ಉಳ್ದಾವಲ್ಲಿ, ಇನ್ನೊಂದು 1/2 ಟನ್ ಬೀಜ ಉಳ್ದಾವ. 36 ಗುಂಟೆ ಆಕತಿ, 2.5 ಟನ್ ಬೀಸ್ ನದಿನವ. 2 ಟನ್ ಹತ್ತೆವು, ಇನ್ನೂ ಒಂದು 1/2 ಟನ್ ಬೀಜ ಉಳ್ದಾವು. ಸೊ ಇದೇನಪ್ಪ ಅಂದ್ರೆ 4 ಫುಟ್ಟಿನ ಸಾಲ ಇದೆ. 4 ಫುಟ್ಟಿನ ಸಾಲ ಒಳಗೆ ಈ ರೀತಿ ಕಬ್ಬ ಹಚ್ಚಿದ್ವಿ. ರಾಡಿ ಅಂದ್ರೆ ಫುಲ್ ರಾಡಿ ಐತಿ ನೋಡ್ರಿ. ಫುಲ್ ಕೆಸರು ಐತೆ, ಅಕ್ಕ ಫುಲ್ ಕೆಸರು ಐತಿ. ಕರೆ ಆದ್ರೆ ಬೀಜ ತುಳಿದ್ರೆ ಬೀಜ ಹೋಗಂಗಿಲ್ಲ, ಅಷ್ಟು ಕೆಸರತಿ. ಸೊ ಇಲ್ಲಿ ಕಾವಲಿಯಾಗಂಕ ಭಾಳ ಅಂದ್ರೆ ಭಾಳ ಕೆಸರತಿ. ಇಲ್ಲಿ ಏನು ಮಾಡಿದ್ರಿ, ಕೈ ಕೆಸರು ಆದರೆ ಈ ಮೊಸರು ಕೂತ್ನಿ. ನಿಮ್ಮ ಜೊತೆ ಮಾತಾಡೋಕ್ಕೆ ನಾನು ಬೀಳ್ತೀನಿ. ಸೊ ಹಿಂಗೈತೆ ನೋಡ್ರಿ ರೈತರ ಪರಿಸ್ಥಿತಿ ಏನು ಮಾಡೋರ. ಸೊ ಈಗ ಏನಪ್ಪ ಅಂದ್ರೆ ಈಗ ಕಬ್ಬ 2 ದಿವಸ ಹೊತ್ತು ಕಬ್ಬ ಸಾಕೈತೆ. ಇನ್ನೂ ಆದರೂ ಕಬ್ಬ ಸಾಕಾಗಿಲ್ಲ ನಮ್ಗೆ. ಯಾಕಪ್ಪ ಅಂದ್ರೆ ಸರಿಯಾಗಿ ಕರೆಂಟ್ ಇಲ್ಲ, ಎಲ್ಲ ಫಾಲ್ಟ್ ಆಗ್ಯಾವ. ಮತ್ತು ಮಳೆ ಬರೋದತಿ, ಮಳೆ ಅವನವನು ಏನಪ್ಪ ಅಂದ್ರೆ ಪೂರ್ತಿ ಆಗ್ಯಾಗೋಲ್ತು, ಸಣ್ಣಗೆ ಬೆಳೆದತಿ. ಹಿಂಗಾಗಿ ಈ ರೀತಿ ಹಿಂಗೆ ಹಸಿ ಹಾಕಿ ಕೂತೈತೆ ನೋಡ್ರಿ. ಕಬ್ಬ ತುಳಿಯಾಕೂ ಬರೋಂಗಿಲ್ಲ, ಕಬ್ಬ ತುಳಿಯಾಕೂ ಬರೋಂಗಿಲ್ಲ, ಬಿಡಾಕೂ ಬರೋಂಗಿಲ್ಲ ಈ ರೀತಿ ಆದ್ರೆ. ಅಯ್ಯಪ್ಪ, ಬೆಳಗ್ಗೆಯಿಂದ ಇದನ್ನೆಲ್ಲ ಕಡ್ದು ಏನಪ್ಪ ಅಂದ್ರೆ ಕೈ ನೋವಾಗ್ಯಾವ, ಭಾಳ ಅಂದ್ರೆ ಭಾಳ ಕೈ ನೋವಾಗ್ಯಾವ. ಇನ್ನೂ ಅಲ್ಲಿ ತಕ ತುಳಿಬೇಕು ನೋಡ್ರಿ ಕಬ್ಬ, ಅಲ್ಲಿ ತಕ ಹಿಡ್ಕೊಂಡು. ಸೊ ಅಲ್ಲಿ ಮಟ್ಟ ತುಳಿದಾರೆ, ಈಗ ಒಂದು 4-5 ಸಲ ತುಳಿದಾರು. ಇನ್ನೂ ಅಲ್ಲಿ ತಕ ತುಳಿಬೇಕು. ಅಲ್ಲಿ ತಕ ತುಳಿಬೇಕಾದ್ರೆ ಮುಕ್ಕಳಿ ಹರ್ದು ಹೆಣ್ಣು ಹಾಕೈತಿ. ಸೊ ಇನ್ಕದಕ್ಕ ಕಬ್ಬ ಕಡಿಯತ್ತಿದ್ವು. ಈಗ ಒಬ್ಬ ನನಗಿಂತ ಸ್ವಲ್ಪ ಜೂನಿಯರ್ ಹುಡುಗ ಬಂದಿದ್ದ. ಸೊ ಇವತ್ತು ಅವನ ರಿಸಲ್ಟ್ ಇತ್ತು ಬಟ್ ಅವನ ರಿಸಲ್ಟ್ ಫೇಲ್ ಆಗೋಣ ಹೋಗಿಬಿಟ್ಟು ಹುಡುಗವ. ಕೆಲಸ ಆಯ್ತು, ಅವನು ಹೋದ. ಸೊ ಹಿಂಗಾಗಿ ಕೂತ ನೋಡ್ರಲ್ಲ, ಕರೆಂಟ್ ಹಾಕಂಗಿಲ್ಲ. ಕರೆಂಟ್ ಇದ್ರೆ ಮಳೆ ಎಲ್ಲ ಭಾಳ ಸಮಸ್ಯೆ ಅಂದ್ರೆ ಭಾಳ ಸಮಸ್ಯೆ ಐತ್ರಿ. ರೈತನ ಲಾಭ ಅಂದ್ರೂ ಅಷ್ಟೇನಿಲ್ಲ. ಸೊ ಇಲ್ಲಿ ನೋಡ್ರಿ, ಮೇನ್ ವೈರ್ ಇಲ್ಲಿ ನೋಡ್ರಿ, ಕೈ ಹೆಚ್ಚಿದ್ರೆ ಕೈ ನಿಲ್ತೈತೆ, ಅಷ್ಟು ತಳಗೈತೆ ವೈರ್ ಅದ. ಸೊ ಇದ್ರ ಕರೆಂಟ್ ಇಲ್ಲ ಈಗ, ಬಟ್ ಕರೆಂಟ್ ಇಲ್ಲ ಕರೆ ಆದ್ರೂ ಕೈಗೆ ಹತ್ತೈತಿ ಒಂದಿಟ್ಟು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜವಾರಿ ಕಕ್ಕ. ಸೊ ಇದು 2ನೇ ದಿವಸ ವೀಡಿಯೋ ಮಾಡ್ತಾಯಿರೋದು. ಸೊ ಏನಪ್ಪ ಅಂದ್ರೆ ನಿನ್ನೆ ರಾತ್ರಿ ಸೊ 6 ಆಗಿತ್ತು ಟೈಮ ನೋಡ್ರಿ, ಕಂಪ್ಲೀಟ್ ಆಗಿಲ್ಲ ನಿಮ್ಗೆ ತೋರಿಸೋ ವೀಡಿಯೋದಾಗ ತೋರ್ಸೋಕ್ಕಾಗಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಇಲ್ಲೆಲ್ಲ ಕಬ್ಬನೆಲ್ಲ ಕಂಪ್ಲೀಟಾಗಿ ತುಳಿದ್ಬಿಟ್ಟೆವು ನಿನ್ನೆ.
ನಿನ್ನ ಸಂಜೆಗೆ ಏನಪ್ಪ ಅಂದ್ರೆ 6 ಆಗಿದ್ದ ಟೈಮ್ ಕಂಪ್ಲೀಟಾಗಿ ಎಲ್ಲ ಕಬ್ಬನ್ನು ತುಳಿದ್ಬಿಟ್ಟಿವಿ. ಸೊ ನೋಡಲಿ ಫುಲ್ ಅಂದ್ರೆ ಫುಲ್ ಮಳೆ ಐತಿ, ಕವಲೆಗೆಲ್ಲ ನೀರು ನಿಂತಾವು. ಸೊ ರೀತಿ ಬೋದೊಳಗೆಲ್ಲ ನೀರು ನಿಂತಾವೆ ನೋಡ್ರಿ. ಸೊ ನಿನ್ನ ಏನಪ್ಪ ಅಂದ್ರೆ ನೀನು ಕಂಪ್ಲೀಟಾಗಿ ಅದನ್ನ ಏನು ಉಳಿಸಿದ್ಳು ಎಲ್ಲ ಕಂಪ್ಲೀಟಾಗಿ ತುಳಿದ್ಬಿಟ್ಟಿವಿ ಅದನ್ನು. ಸೊ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸೊ ಅದಕ್ಕೆ ಇದು ಮರ್ದಿಸ್ ವೀಡಿಯೋ ಮಾಡತ್ತೀನಿ ಈಗ. ಈಗೂ ಸಣ್ಣಗೆ ಮಳೆ ಐತಿ ಮೇಲೆ, ಸೊ ಸಣ್ಣಗೆ ಜಿಟಿ ಜಿಟಿ ಮಳೆ ಐತಿ. ಎಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಆಯಿತು, ಮತ್ತು ರಾತ್ರಿ ಮಾತ್ರ ಫುಲ್ ಅಂದ್ರೆ ಫುಲ್ ಮಳೆ ಆಯಿತು. ಇಲ್ಲೆಲ್ಲ ನೀರು ಇರ್ತಾವೆ ನೋಡ್ರಿ, ಕಂಪ್ಲೀಟಾಗಿ ನೀರು ಇರ್ತಾವೆ. ಈ ರೀತಿಯಾಗಿ ನೀರು ಇರ್ತೈತೆ ನೋಡ್ರಿ. ಫುಲ್ ರಾತ್ರಿ ಅಂದ್ರೆ ರಾತ್ರಿ ಕಂಟಿನ್ಯೂ ಮಳೆ ಇತ್ತು, ಒಂದಿಷ್ಟು ಬಿಟ್ಟಿಲ್ಲ, ಕಂಟಿನ್ಯೂ ಅಂದ್ರೆ ಕಂಟಿನ್ಯೂಸ್ ಮಳೆ ಇತ್ತು. ಸೊ ಹಿಂಗಾಗಿ ಇದು ಮಾಡೋಕ್ಕಾಗಲಿಲ್ಲ. ಸೊ ವೀಡಿಯೋ ಇಲ್ಲಿ ಮುಗಿಸ್ಕೊಂತ ವೀಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ, ಒಟ್ಟು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ದು ಮರ್ಯಾಕೋಬಿಡ್ರಿ. ಸಿಕ್ಕೋ ಬಂದ್ಬಿಟ್ಟೆ.